ಸುಟ್ಟಿರುವ ಗಾಯದೊಂದಿಗೆ ಕೃಷ್ಣಾ ನದಿ ದಂಡೆಯಲ್ಲಿ 2 ವರ್ಷದ ಮಗು ಪತ್ತೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ್ ಗ್ರಾಮದ ಕೃಷ್ಣಾ ನದಿ ದಡದಲ್ಲಿ ಅಪರಿಚಿತ ಮಗು ಕಂಡುಬಂದಿದ್ದು ಪ್ರಜ್ಞಾಹೀನವಾಗಿ ಮಗು ಸಿಕ್ಕಿದೆ. ಜೊತೆಗೆ ಆ ಮಗುವಿನ ತುಂಬೆಲ್ಲ ಸುಟ್ಟ ಗಾಯಗಳಾಗಿದ್ದವು. ಹಲ್ಯಾಳ್ ಗ್ರಾಮ ಕೃಷ್ಣಾ ನದಿಯ ಪಕ್ಕದಲ್ಲಿ ತೋಟದ ಜಮೀನಿನಲ್ಲಿ ಅಪರಿಚಿತ ಮಗು ಕಾಣಿಸಿಕೊಂಡಿದೆ. ಮಗುವಿನ ಮೇಲೆ ಸುಟ್ಟಿರುವ ಗಾಯಗಳಾಗಿದ್ದು ಹಾಗೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಗು ಕಂಡುಬಂದಿದೆ. ಗ್ರಾಮಸ್ಥರು ಸೇರಿ ಆಂಬ್ಯುಲೆನ್ಸ್ ಮುಖಾಂತರ ತಾಲೂಕಿನ ಸಮುದಾಯ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇದುವರೆಗೂ ಮಗುವಿನ ಗುರುತು ಪತ್ತೆಯಾಗಿಲ್ಲ. ಅಪರಿಚಿತ ವ್ಯಕ್ತಿಗಳು ಮಗುವನ್ನು ಬಿಟ್ಟು ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ಪ್ರಕರಣ ಅಥಣಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಅಥಣಿ ಪೊಲೀಸರು ಮಗುವಿನ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ವರದಿ ಕಲ್ಲಪ್ಪ ಕುಣಾಳ್, ಅಥಣಿ. ಕಬ್ಬಿನ ಹತ್ರ ಸ್ವಲ್ಪ ನೀರ್ ಐತೆ, ನೀರ್ನಾಗ ಸುಟ್ಟು ಗಾಯ ಎಲ್ಲ ಇದ್ರೆ ಎತ್ಕೊಂಡ್ ಬರ್ಬೇಕಾದ್ರೆ ಪೂರ್ತಿ ಹಂಗ ಬಂದ್ಸಿರ್ತೈತೆ. ಗಾಡಿಯ ತಗೊಂಡು ಹಾಕಿ ಸ್ವಲ್ಪ ಒರೆಸಿ ಆಕ್ಸಿಜನ್ ಚಾಲೂ ಮಾಡಿದೆ. ಸ್ವಲ್ಪ ಬೇಬಿ ಉಸಿರಾಡ ಸ್ವಲ್ಪ ಕಣ್ಣು ಬೇರೆ ಆಗೈತೆ. ತೋನ್ನೋದೇ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್. ಎಷ್ಟು ದಿವಸ ಒಂದು 2 ದಿವಸ ಆಗಿರ್ಬೋದು. ಪೂರ್ತಿ ಹೆಂಗ್ ಬಂದ್ಸಿರ್ತೈತೆ.